ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಅಪ್ಡೇಟ್ಸ್. ತುಮಕೂರಿನ ಆದರ್ಶ ನಗರದ ಶ್ರೀ ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮದಲ್ಲಿ ತುಮಕೂರು ತಹಶೀಲ್ದಾರ್ ಸಿದ್ದೇಶ್ ಮಾತನಾಡಿ, ಆಧಾರ ಸ್ತಂಭದಂತಿರುವ ಶಿಕ್ಷಕರು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದು ಮಕ್ಕಳು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಪೋಷಕರು ಕೇವಲ ಕಲಿಕಾ ಶಿಕ್ಷಣಕ್ಕೆ ಒತ್ತು ನೀಡದೆ ಮಕ್ಕಳ ಆಸೆ ಆಕಾಂಕ್ಷೆ ಅರಿತುಕೊಳ್ಳುವಲ್ಲಿ ಯಶಸ್ವಿಯಾಗಬೇಕು ಎಂದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಹಿರಿಯ ಚಲನಚಿತ್ರ ನಟಿ ಭವ್ಯ ಮಾತನಾಡಿ, ಮಕ್ಕಳು ಶಾಲಾ ಅವಧಿಯಲ್ಲಿ ಒಂದಿಲ್ಲೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವ್ಯಾಸ ಬೆಳೆಸಿಕೊಳ್ಳಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಸಂಸ್ಕಾರ ಗೌರವ ರೂಢಿಸಿಕೊಳ್ಳಬೇಕು ಎಂದರು. ಇನ್ನು ಪ್ರಾಂಶುಪಾಲೆ ಹರ್ಷಿತಾ ಮಾತನಾಡಿ, ಈ ವಾರ್ಷಿಕೋತ್ಸವದ ಮುಖ್ಯ ಉದ್ದೇಶವೇ ದೇಶದ ವಿವಿಧ ಆಚರಣೆಗಳನ್ನು ಪ್ರಸ್ತುತಪಡಿಸುವುದಾಗಿದೆ. ಅದಕ್ಕೆ ಪೂರಕವಾಗಿ ಶಾಲೆಯ ಎಲ್ಲಾ ಮಕ್ಕಳು ಮತ್ತು ಅವರ ಪೋಷಕರು ಸೂಕ್ತವಾಗಿ ಸ್ಪಂದಿಸಿದ್ದಾರೆ. ಈ ವಾರ್ಷಿಕೋತ್ಸವ ಸಮಾರಂಭವು ವೈಭವದಿಂದ ಕೂಡಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸೊ ನಮ್ಮ ಶಾಲೆಯಲ್ಲಿ ಇವತ್ತು ಚೈತನ್ಯ ಟೆಕ್ನೋ ಶಾಲೆ ಆದರ್ಶ ನಗರ ಬ್ರಾಂಚ್ ಕಡೆಯಿಂದ ಮೊದಲನೇ ವರ್ಷದ ಆನ್ಯುಯಲ್ ಡೇ ಮಾಡ್ತಾ ಇದ್ದೀವಿ. ಅದರ ಕಾನ್ಸೆಪ್ಟ್ ಬಂದು ಪರ್ವ. ಪರ್ವ ಅಂದ್ರೇ ಹಬ್ಬ. ಸೊ ಮೊದಲನೇ ವರ್ಷ ಆಗಿರೋದ್ರಿಂದ ನಾವು ಹಬ್ಬ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಹಬ್ಬಗಳನ್ನು ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡುವಂಥ ಪ್ರತಿಯೊಂದು ಹಬ್ಬನೂ ಮಕ್ಕಳು ಇಲ್ಲಿ ಪ್ರದರ್ಶನಿಸ್ತಾ ಇದ್ದಾರೆ. ಯಕ್ಷಗಾನ ಇರ್ಬೋದು, ಕಥಕ್ಕಲ್ಲಿ ಇರ್ಬೋದು, ಅದನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳನ್ನ ನೋಡೋಕ್ಕೆ ಸಂತೋಷ ಆಗ್ತಿದೆ. ಇಂಡಿಯನ್ ಕಲ್ಚರಲ್ಲಿ ಹೆರಿಟೇಜಲ್ಲಿ ಅವ್ರು ಡ್ರೆಸ್ಅಪ್ ಆಗಿ ಬಂದಿರೋದು. ಸೊ ವಿ ಫೀಲ್ ವೆರಿ ಪ್ರೌಡ್ ಟು ಡೂ ದಿಸ್ ಪ್ರೋಗ್ರಾಮ್. ಮೊದಲನೇ ವರ್ಷದ ಆ್ಯನ್ಯುಯಲ್ ಡೇ ತುಂಬ ಸಂತೋಷ ಆಗ್ತಿದೆ ಸರ್. ಪೇರೆಂಟ್ಸ್ ಕೋಆಪ್ರೇಷನ್ ಮತ್ತು ಮ್ಯಾನೇಜ್ಮೆಂಟ್ ಕಡೆಯಿಂದ ಕೋಆಪ್ರೇಷನ್ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಸಂತೋಷವಾಗಿ ಪ್ರೋಗ್ರಾಮ್ನ ಎಂಜಾಯ್ ಮಾಡ್ತಿದ್ದಾರೆ. ಮತ್ತು ಗೆಸ್ಟ್ಗಳಾದ ಭವ್ಯ ಮತ್ತು ಸಿದ್ದೇಶ್ ಸರ್ ಅವರು ಬಂದು ಈ ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಅವ್ರಿಗೂ ಧನ್ಯವಾದಗಳು ನಮ್ಮ ಕಡೆಯಿಂದ. ಇನ್ನು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಗೌರವಿಸಲಾಯಿತು. ಬಳಿಕ ಶಾಲಾ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಮೂಡಿಬಂದವು. ಕ್ಯಾಮರಾಮನ್ ಅಂಜುನ್ ಜೊತೆ ಪ್ರವೀಣ್ ಕುಮಾರ್, ಅಮೋಘ್ ಟಿವಿ, ತುಮಕೂರು. ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪಿತವಾಗಿ 100 ವರ್ಷ. ಅದನ್ನು ಉಳಿಸಲು ಪಾದಯಾತ್ರೆ ಮಾಡುವ ಮೂಲಕ ಏಕಾಂಗಿ ಹೋರಾಟಕ್ಕೆ ನಿಂತ ಭದ್ರಾವತಿಯ ನಾಗರಿಕ ದಯಾನಂದ. ಭದ್ರಾವತಿಯಿಂದ ಪ್ರತಿದಿನ 40 ಕಿಲೋಮೀಟರ್ ನಡೆಯುವ ಇವರು ಫೆಬ್ರವರಿ 14ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲು ಸಿದ್ಧರಾಗಿದ್ದಾರೆ. ಈ ಕಾರ್ಖಾನೆಯು 1923ರಲ್ಲಿ ಮೈಸೂರು ಜಯಚಾಮರಾಜ ಒಡೆಯರ್ ಅವರಿಂದ ಸ್ಥಾಪಿತವಾಗಿ ಈ ವರ್ಷಕ್ಕೆ ಸುಮಾರು 100 ವರ್ಷಗಳು ಸಂದಿವೆ. ಇಂತಹ ವಿಶೇಷವಾದ ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿದ್ದಂತಹ ಕೈಗಾರಿಕೆಯನ್ನು ಕೇಂದ್ರ ಸರ್ಕಾರ ಕಳೆದ ತಿಂಗಳು ಜನವರಿಯಲ್ಲಿ ಮುಚ್ಚುವುದಕ್ಕೆ ಆದೇಶ ಮಾಡಿದೆ. ಮಾರ್ಚ್ 31ಕ್ಕೆ ಬಹುತೇಕ ಬೇಗ ಬೇಡುವ ಸಾಧ್ಯತೆ ಇದೆ. ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದು ಇಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಸಾವಿರಾರು ಕುಟುಂಬಗಳು ಇಂದು ಬೀದಿಗೆ ಬೀಳುವ ಸ್ಥಿತಿಗೆ ಬಂದಿದೆ. ನಾನು ಭದ್ರಾವತಿಯ ಒಬ್ಬ ನಾಗರಿಕನಾಗಿ ಈ ಒಂದು ಕೈಗಾರಿಕೆಯನ್ನು ಉಳಿಸಿಕೊಳ್ಳಲೇಬೇಕು. ಹೀಗೆಂದು ಫೆಬ್ರವರಿ 7ರಿಂದ ಏಕಾಂಗಿಯಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ಕೈಗೊಳ್ಳುತ್ತಿದ್ದೇನೆ. ಫೆಬ್ರವರಿ 14ರಂದು ದೇಶದ ಕರಾಳ ದಿನ. ಅಂತಹ ದಿನವೇ ನಾನು ಮತ್ತು ಕೆಲಸ ಮಾಡುತ್ತಿರುವ ಕಾರ್ಮಿಕರು ಪ್ರತಿಭಟನೆ ಮಾಡಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಪ್ರಸನ್ನ ದುಡ್ಗುಣಿ, ಅಮೋಘ್ ಟಿವಿ, ಗುಬ್ಬಿ. ಈ ಬಾರಿಯ ಕೇಂದ್ರ ಬಜೆಟ್ ಮಧ್ಯಮ ಮತ್ತು ಬಡವರ ಪರವಾಗಿದೆ ಎಂದು ಮಾಜಿ ಶಾಸಕ ಪಿಳ್ಳಮುನಿಶಾಮಪ್ಪ ದೇವನಹಳ್ಳಿಯಲ್ಲಿ ಅಭಿಮತ ವ್ಯಕ್ತಪಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಟ್ಟಣದ ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ರೈಲ್ವೆ ಕ್ಷೇತ್ರದಲ್ಲಿ ರಾಜ್ಯಕ್ಕೆ 7.561 ಕೋಟಿ ರೂಗಳಷ್ಟು ಅನುದಾನ ಬರಲಿದೆ. ಹಳ್ಳಿ ಹಳ್ಳಿ ಡಬ್ಲಿಂಗ್, ವಿದ್ಯುತೀಕರಣ, ಹೊಸ ಯೋಜನೆ ಅನುಷ್ಠಾನ ಸೇರಿದಂತೆ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ತಿಳಿಸಿದರು. ನೀರಾವರಿ ಕೊಟ್ಟಿದ್ದಾರೆ, ಇಂಡಸ್ಟ್ರಿಯಲ್ ಕೊಟ್ಟಿದ್ದಾರೆ, ಭಾಳ ಕೊಟ್ಟಾಗ ಬೆಂಗಳೂರು ಗ್ರಾಮಾಂತರಕ್ಕೆ ಇವತ್ತು ಅಲ್ಟಿಮೇಟ್ ವಿಧಾನ ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ. ಇವತ್ತು ಇಡೀ ಜಗತ್ತಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಏರ್ಪೋರ್ಟಲ್ಲಿ ಕಟ್ಟಲಿಕ್ಕೆ ಆಗಲಿ 128 ದೊಡ್ಡ ಎತ್ತರದ ಕೆಂಪೇಗೌಡ ಸ್ಟ್ಯಾಚುಲ್ ಕೊಡುವಂಥ ಕೆಲಸ ಇರ್ಬೋದು. ಇವತ್ತು ಸುತ್ತಮುತ್ತ MSME ಮೈಕ್ರೋ ಸ್ಮಾಲ್ ಇಂಡಸ್ಟ್ರಿಗಳಂತ ಎಂಟರ್ಪ್ರೈಸಸ್ ಆಗಲಿ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಇದು ನಮ್ಮ ಬೆಂಗಳೂರು ಜನರಿರ್ತಾರೆ. ಈಗ ಆಲ್ರೆಡಿ ನಮ್ಗೆ ನಡೀತಾ ಇದೆ MSME ಅದೆಲ್ಲ ನಮ್ಮ ಬೆಂಗಳೂರು ಗ್ರಾಮದಲ್ಲಿ.
ಜಿಲ್ಲಾ ಬಿಜೆಪಿ ಮಾಧ್ಯಮ ರಮೇಶ್ ಕುಮಾರ್ ಮಾತನಾಡಿ ಇದು ಆರ್ಥಿಕತೆ ಬೆಳವಣಿಗೆಗೆ ಪೂರಕವಾಗಿದೆ ಕಡಿಮೆ ಇಂಧನ ರಾಷ್ಟ್ರೀಯ ಹೈಡ್ರೋಜನ್ ಇಂಗಾಲದ ಪ್ರಮಾಣ ಪಂಚಾಮೃತ 2025 ರ ವೇಳೆಗೆ ಇಂಗಾಲದ ಹೊರಸೂಸುವಿಕೆ ಹೀಗೆ ಹಲವಾರು ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಹೇಳಿದರು यू कूड़ा किलोर परवा नम बजेट नोड़ी पशील एर सवि इपत्मू इपत्ना बजेट मध्यम वर्ग बजेट आगे इष्टपड़ी कृषि के मोदे आद्यतर कईगारिके मोदे आद्य को सण नीरवे आद्य को रैलवे इलाके आद्य को व्यक्तिगत स्किल डेवलपमेंट कड़े देश अभिवृद्धि आगे बहुत ना स्किल डेवलपमेंट आगे गमन को देश तंत्रज्ञान इबूल विज्ञान इबूल देश के बेद भद्रता सुभद्रता इबूल देश का नम योधी नम ऊट को रैतरी बहुत विशेषवान गमनार्हव इनु वेळेयल्ली तालूकु रैत मोर्चा अध्यक्ष विनय कुमार केडिपि सदस्य सुरेश मुखंडरद गोपाल गौड रविकुमार हागू मत्तितररु हाजरिद्दरु डिसि शंकर अमोक टीवी देवनहळ्ळि ಚಿಕ್ಕನಾಯಕನಹಳ್ಳಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿನ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಿಂದ 2022-23 ನೇ ಸಾಲಿನ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಾಲ್ ಗೆ 3578 ರಂತೆ ಪಡೆಯುತ್ತಿರುವ ನಫೆಡ್ ಖರೀದಿ ಕೇಂದ್ರದಲ್ಲಿ ರೈತರು ಮತ್ತು ಅಧಿಕಾರಿಗಳ ವಿರುದ್ಧ ವಾಗ್ವಾದ ನಡೆಯಿತು ರಾಗಿ ಖರೀದಿ ಕೇಂದ್ರದಲ್ಲಿ ಯಾರೋ ಹೆಸರಿನ ಪಹಣಿಗೆ ಯಾರೋ ನೋಂದಣಿ ಮಾಡಿ ರಾಗಿ ಬಿಡುತ್ತಿದ್ದಾರೆ ರೈತ ಮತ್ತಿಗಟ್ಟ ಯೋಗೀಶ್ ಮಾತನಾಡಿ ನಮ್ಮ ಸೀರಿಯಲ್ನಂತೆ ಟ್ರ್ಯಾಕ್ಟರ್ ಅಲ್ಲಿ ರಾಗಿ ತುಂಬಿಕೊಂಡು 6-7 ದಿನಗಳು ಕಳೆದರೂ ರಾಗಿ ಖಾಲಿ ಮಾಡುತ್ತಿಲ್ಲ ವರ್ತಕರ ಲಾರಿ ಲೋಡ್ ರಿಜೆಕ್ಟ್ ಆದ ರಾಗಿಯನ್ನೇ ಮತ್ತೆ ಬೆಳಗ್ಗೆ ಅಧಿಕಾರಿಗಳು ಹಣ ಪಡೆದುಕೊಂಡು ಸೀರಿಯಲ್ ನಂಬರ್ ನೀಡಿ ರಾಗಿ ಅನ್ಲೋಡ್ ಮಾಡುತ್ತಾರೆ ನಾವು ಎತ್ತಿನ ಗಾಡಿಯಲ್ಲಿ ಬಂದರೂ ರಾಗಿ ಚೀಲ ಖಾಲಿಯಾಗಿಲ್ಲ ದನಗಳಿಗೆ ಮೇವು ಇಲ್ಲ ರಾತ್ರಿ ಮಲಗಲು ನೆಮ್ಮದಿ ಇಲ್ಲ ಸೊಳ್ಳೆ ವಿಷ ಜಂತುಗಳ ಕಾಟ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡರು ಯೋಗೀಶ್ ಅಂತ ಸರ್ ಯಾವ ಊರು ಮತ್ತಗಟ್ಟ ಸರ್ ಆ ಇಲ್ಲಿನ ಸಮಸ್ಯೆ ಏನು ಹೇಳಿ ಸಮಸ್ಯೆ ಏನಂದ್ರೆ 6 ದಿನ 7 ದಿನ ಆಕೈತೆ ಗಾಡಿ ಅನ್ಲೋಡ್ ಆಗ್ತಾ ಇಲ್ಲ ಬೆಳಗ್ಗೆ ಬಂದು ರಿಜೆಕ್ಟ್ ಆಯ್ತು ಮಾಲನ್ನ ವಾಪಸ್ ಕಳಿಸಿರೆ ಅದೇ ಗಾಡಿ ಸೀರಿಯಲ್ ಹಾಕಿಕೊಂಡು 500,000 ಹೆಚ್ಚಿಕೊಂಡು 53 ರಿಂದ ಸೀರಿಯಲ್ ಇದ್ದ ತತ್ವ 49 ಆಗ್ತಾರೆ 49 53 ತಾಣ ಹೋಗಿ ಬೆಳಗ್ಗೆ ರಿಟರ್ನ್ ಆಗಿರೋದ ಗಾಡಿನ ಬೆಳಗ್ಗೆ ಮತ್ತೆ 500,000 ಹೆಚ್ಚಿಕೊಂಡು ಎಂಟ್ರಿ ಮಾಡ್ತಾರೆ ಯಾರು ಅಧಿಕಾರಿಗಳು ದುಡ್ಡು ನಾವು ರೈತರು ಮನೆ ಮನೆ ಬಿಟ್ಟು ಎಷ್ಟು ದಿನ ಆಯ್ತೆ ನೀವು ಬಂದು 6 ದಿನ ಇವತ್ತಿಗೆ ಯಾವ ಊರು ನಿಮ್ಮದು ಮತ್ತಗಟ್ಟ ಮತ್ತಗಟ್ಟ ಎಷ್ಟು ಕ್ವಿಂಟಾಲ್ ನಿಮ್ಮದು 100 ಕ್ವಿಂಟಾಲ್ 100 ಚೀಲ 50 ಕ್ವಿಂಟಾಲ್ 100 ಚೀಲ ಹಾ ಹಾ ಅಂದ್ರೆ ಇಲ್ಲಿ ನೀವು ಬಂದ್ರೂ ಸೀರಿಯಲ್ ಅಲ್ಲಿ ತಿಪ್ಪು ಮಾರ್ಕೆಟ್ ಅಲ್ಲಿ ಕ್ಯಾಂಟ್ರಿಗೆ ಅವಕಾಶ ಇಲ್ಲ ದೂರದಿಂದ ರಾಗಿ ತಂದ್ರೆ ಇದನ್ನ ಟ್ಯಾಕ್ರಲ್ಲಿ ಅನ್ಲೋಡ್ ಮಾಡ್ಕೊಂಡು ಟ್ಯಾಕ್ರಿ ತುಂಬಿಕೊಂಡು ಒಳಗೆ ಬರಬೇಕು ಗಾಡಿ ಇಲ್ಲಿ ಡೈರೆಕ್ಟ್ ಬರ್ತಾ ಇಲ್ಲಿಂದ ತುಂಬಿಕೊಂಡು ಹೋಗೋ 10 ವೀಲರ್ 12 ವೀಲರ್ ಯಾವ ಬರ್ತವೆ ಅವಕ್ಕೆ ತುಂಬಿಕೊಳ್ಳೋ ಅವಕಾಶ ಅಲ್ಲಿಂದ ಕ್ಯಾಂಟ್ರಿಗೆ ಅವಕಾಶ ಇಲ್ಲ ರೈತರ ಮಾಲು ರೈತರ ಗಾಡಿಲಿ ತರಬೇಕು ಈಗ ಏನಾಗ್ತೈತೆ ವರ್ತಕೃತ ಬಂದು 100 600 500 ಚೀಲ ತುಂಬಿಕೊಂಡು ಕ್ಯಾಂಟ್ರಿ ತುಂಬಿಕೊಂಡು ಇರ್ತಾರೆ ತಂದು ಬೆಳಗ್ಗೆ ಗಾಡಿ ಬಂದಿರಲ್ಲ ನಾವು 5 ದಿನ ಇರುತ್ತೆ ಗಾಡಿ ಲೈನ್ ಅಲ್ಲಿ ನಿಂತಿರ್ತೀವಿ ಬೆಳಗ್ಗೆ ಬಂದು ನಂಬರ್ ಕೊಡ್ತಾರೆ ಎಂಟ್ರಿ ಆಗಿರುತ್ತೆ ನೇರವಾಗಿ ಬಂದು ಅವರು ನೇರವಾಗಿ ಡೈರೆಕ್ಟ್ 500,000 ಇಸ್ಕೊಂಡು ಮಾರ್ತಾ ಇದ್ದಾರೆ ಅಧಿಕಾರಿಗಳು ಇನ್ನು ರೈತ ಭರತ್ ಮಾತನಾಡಿ ಸರಿಯಾದ ಟೋಕನ್ ನೀಡದೆ ದಲ್ಲಾಳಿಗಳು ವರ್ತಕರು ಮದಿ ರೈತರಾದ ನಾವು ವಾರಗಟ್ಟಲೆ ಕಾದು ಸುಸ್ತಾಗುವಂತಾಗಿದೆ ದಲ್ಲಾಳಿಗಳು ವರ್ತಕರ ಕ್ಯಾಂಟರ್ ಲಾರಿಗಳಲ್ಲಿ ತಂದು ದಿನಗಟ್ಟಲೆ ಅವರ ಚೀಲ ಖಾಲಿ ಮಾಡುವಲ್ಲಿ ನಿರತರಾಗುತ್ತಾರೆ ರಾತ್ರಿ ವೇಳೆ ಎಪಿಎಂಸಿ ಆವರಣಕ್ಕೆ ಗೇಟ್ ಹಾಕಲ್ಲ ರಾತ್ರಿ ಕಾವಲುಗಾರ ಯಾರು ಇಲ್ಲ ರಾತ್ರಿ ನಿದ್ದೆಯಲ್ಲಿದ್ದಾಗ ಯಾರೋ 4-5 ಚೀಲ ಎಳೆದರೆ ನಮ್ಮ ಹೊಟ್ಟೆ ಪಾಡೇನು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಂದ್ರೆ ದಿನದಲ್ಲಿ ಕಡಿಮೆ ಜಾಸ್ತಿ ಟೋಕನ್ ಕೊಟ್ಟು ಕಡಿಮೆ ಅನ್ಲೋಡ್ ಆಗ್ತಿದೆ ಅಂತ ನಿಮ್ಮ ಇದನ ಅಣ್ಣ ರೈತ ಮಕ್ಕಳು ಎತ್ತಿಗಾಡಿ ಬರ್ತಾರೆ ಟ್ಯಾಕೆ ಬರ್ತಾರೆ ಅಂತರಿಗೆ ಬೆಲೆ ಕೊಡಬೇಕು ಅದು ಬಿಟ್ಟು ದಲ್ಲಾಳಿಗಳು ವರ್ತಕರು ಕ್ಯಾಂಟರ್ ತಾಂಬರ್ತಾರೆ ದೊಡ್ಡ ಲಾರಿ ತಾಂಬರ್ತಾರೆ ಅವರೆಲ್ಲ ರೈತಣ್ಣ ಒಂದು ದೊಡ್ಡ ಕ್ಯಾಂಟರ್ ಬರೋಣ 400 ಕಿಚನ ಬತ್ತವಣ್ಣ 600 ಅದೇ ನಾವು ರೈತ ಬಂದ್ರೆ 4 ಟ್ಯಾಕ್ಟರಿ ಅಲ್ಲ ಒಂದು ನಿಮಿಷ
ರೈತರು ಟ್ಯಾಂಕರ್ ಅಲ್ಲಿ ರಾಗಿ ತುಂಬಿಕೊಂಡು ಬರಬಾರ್ದು ಅಂತ ಏನಾದ್ರು ಐತಾ? ಇಲ್ಲ ಸರ್, ಆತರ ಏನು ರೂಲ್ಸ್ ಏನಿಲ್ಲ. ಟ್ಯಾಕ್ಟ್ರಿ ಬಂದು 100 ಕಿಲೋ ಹೋಗ್ತಾವಣ್ಣ ಅಷ್ಟೇ. ಅಲ್ಲ ನಿಮ್ಮ ಪ್ರಶ್ನೆ, ರೈತರು ಯಾರಾದರೂ ಟ್ಯಾಂಕರ್ ಅಲ್ಲಿ ರಾಗಿ ತುಂಬಿಕೊಂಡು ಬರಬಾರ್ದು ಅಂತ ಏನಾದ್ರು ಐತಾ? ಇಲ್ಲ ಇಲ್ಲ, ಆತರ ಏನಿಲ್ಲ. ಡಿಸಿ ಆರ್ಡರ್ ಆಯ್ತಣ್ಣ. ಏನಂತ ಅಣ್ಣ? 3 ದಿನದ ಹಿಂದೆ ಡಿಸಿ ಆರ್ಡರ್ ಕೊಟ್ಟಾರೆ ತುಮಕೂರು ಡಿಸಿ. ಯಾವುದೇ ಕಾರಣಕ್ಕೂ ಎಪಿಎಂಸಿ ಒಳಗೆ ಎಲ್ಲ ರಾಗಿ ತುಂಬಿಕಿರಲಿ, ಯಾರು ರಾಗಿ ಬಿಡಬೇಕು ಅಂದ್ರೆ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಅಂಥದ್ರಲ್ಲಿ ಬರಬಾರ್ದಣ್ಣ. ಅಲ್ಲ, ಡಿಸಿ ಆರ್ಡರ್ ಆಯ್ತಣ್ಣ. ಅದು ನಮ್ಮ ಆರ್ಡರ್ ಅಲ್ಲ, ಅದು ಮ್ಯಾನೇಜರ್ ಆರ್ಡರ್ ಅಲ್ಲ, ತಹಸೀಲ್ದಾರ್ ಆರ್ಡರ್ ಅಲ್ಲ, ಮಿನಿಸ್ಟರ್ ಆರ್ಡರ್ ಅಲ್ಲ, ಡಿಸಿ ಆರ್ಡರ್. ಇನ್ನು ಚಿಕ್ಕನಾಯಕನಹಳ್ಳಿ ರಾಗಿ ಖರೀದಿ ಅಧಿಕಾರಿ ನಂಜಪ್ಪ ಮಾತನಾಡಿ, ಜಿಲ್ಲೆಯಲ್ಲಿ ಯಾರು ಭಾನುವಾರ ರಜಾ ದಿನ ಅಮಾಲಿಗಳು ರಾಗಿ ಅನ್ಲೋಡ್ ಕೆಲಸಕ್ಕೆ ಬರುತ್ತಿಲ್ಲ. ಕಾರಣ ವಿಶ್ರಾಂತಿ ಬೇಕು ಹಾಗೂ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸಬೇಕೆಂದು ಅಮಾಲಿಗಳು ಹೇಳುತ್ತಾರೆ. ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಎಂದು ತಿಳಿಸಿದರು. ಒಟ್ಟಿನಲ್ಲಿ ರೈತರಿಗೆ ಯಾವುದೇ ರೀತಿಯ ಸಹಕಾರ ನೀಡದೆ ರಾಗಿ ಖರೀದಿ ಕೇಂದ್ರದಲ್ಲಿ ಏಕಮುಖ ಧೋರಣೆ ಅನುಸರಿಸುತ್ತಿರುವುದು ಖಂಡನೀಯವಾದ ಸಂಗತಿ ಎಂದು ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪ ವ್ಯಕ್ತವಾಗುತ್ತಿದೆ. ಚಂದ್ರಶೇಖರ್, ಅಮುಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯೆ ನೀಡುವ ಮೂಲಕ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಬೇಕೆಂದು ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣ ಕರೆ ನೀಡಿದರು. ತುಮಕೂರಿನ ಬೆಳಗುಂಬದಲ್ಲಿ ಜಿಲ್ಲಾರೆಡ್ಡಿ ಜನಸಂಘ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಶಂಕುಸ್ಥಾಪನಾ ಕಾರ್ಯಕ್ರಮ ಉದ್ಘಾಟಿಸಿ ರಾಜಣ್ಣರವರು ಮಾತನಾಡಿದರು. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸುತ್ತಿರುವುದು ಪುಣ್ಯದ ಕೆಲಸವೆಂದು ತಿಳಿಸಿ, ಹಾಸ್ಟೆಲ್ ಕಟ್ಟಡ ನಿರ್ಮಾಣಕ್ಕೆ ದಾನಿಗಳಿಂದ ಹಣ ಸಂಗ್ರಹಿಸಿ ಅದರಿಂದ ನಿರ್ಮಿಸುತ್ತಿರುವುದು ಉತ್ತಮ ಕಾರ್ಯವೆಂದು ತಿಳಿಸಿದರು. ನಿರ್ಮಿಸುವ ಕೊಠಡಿಗಳಿಗೆ ದಾನಿಗಳ ಹೆಸರನ್ನು ಹಾಕಿಸಲು ಮುಂದಾದರೆ ಹೆಚ್ಚಿನ ಆರ್ಥಿಕ ನೆರವು ಸಿಗಲಿದೆ ಎಂದು ರಾಜಣ್ಣ ಹೇಳಿದರು. ಹಣ ಜಾತಿಯನ್ನು ಸ್ವಾರ್ಥಕ್ಕೆ ಬಳಸಿಕೊಳ್ಳುವ ಮನೋಭಾವ ಜಾಸ್ತಿ ಇರೋದ್ರಿಂದ ವಿದ್ಯೆ ಸಾಧಕರ ಸ್ವತ್ತು ಆಗಲಿದೆ ಎಂದರು. ಮುಂದೆ ಚುನಾವಣೆ ಬರ್ತವೆ, ಜನರು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಅಧಿಕಾರ ಬರ್ತದೆ. ಆದರೆ ಅಧಿಕಾರದ ಯಾವತ್ತೂ ಕೂಡ ನಾನು ಹಿಂದೆ MLA MNC ಎಲ್ಲ ಆಗ್ಬಿಟ್ಟಿದ್ದೀನಿ. ನನಗೇನು ಆಗಲೇಬೇಕು ಅಂತ ಏನಿಲ್ಲ, ಇನ್ನು ಇವರಾದರೂ ಆಗಲೇಬೇಕು ಅಂತ ಇರಬಹುದೇನೋ, ಆದರೆ ನನಗೇನಿಲ್ಲ. ಆದರೂ ಒಂದೇ, ಆಗದೆ ಇದ್ರೂ ಒಂದೇ, ಆದರೂ ಕೂಡ ನಿಮ್ಮ ಜೊತೇಲಿ ಇರ್ತೇನೆ, ಆಗದೆ ಇದ್ರೂ ಕೂಡ ನಿಮ್ಮ ಜೊತೇಲಿ ಇರ್ತೇನೆ. ನಿಮ್ಮೆಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಿಮ್ಮಲ್ಲಿ ನಾನು ಒಬ್ಬನಾಗಿ ಇರ್ತಕ್ಕಂಥ ಮನಸ್ಥಿತಿ ಏನು ಮೊದಲಿಂದಲೂ ಇದೆ, ಮುಂದೆನೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಯಾರು ಅನ್ಯತಪಾಸ್ತನೆ ಸ್ವಾಮಿಗಳಿಗೆ ಆಗಲೇ ನನಗೆ ಅನುಮತಿ ನೀಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಬಂದ ಮೇಲೆ ಶಂಕುಸ್ಥಾಪನೆ ಎಲ್ಲ ಬುದ್ಧಿ ಬರಲಿ, ಅವ್ರು ಬರ್ತಾರೆ ಇಲ್ಲೇ, ಎಲ್ಲ ಬುದ್ಧಿ ಬರ್ತಾರೆ ಅವ್ರು ಬಂದ್ಮೇಲೆ ಮಾಡಿ. ನನಗೆ ಗೊತ್ತು ಸುಬ್ಬೇರು, ಅವ್ರು ಬಂದ ಮೇಲೆ ಮಾಡಿಸಿ. ಯಾಕೆಂದ್ರೆ ರಾಮಲಿಂಗಾರೆಡ್ಡಿ ಅಂದ್ರೆ ಅವರು ಲಕ್ಷ್ಮೀ ಪುತ್ರ, ಅದರಿಂದ ಅವ್ರ ಕೈನಲ್ಲಿ ಮಾಡಿಸ್ ಇಲ್ಲರೇ ಅದು ಬರ್ತಾರೆ. ಏನು ಕಾಂಗ್ರೆಸ್ ಅಲ್ಲಿ ಸ್ಕ್ರೀನಿಂಗ್ ಕಂಪ್ನಿಲಿ ಏನ್ ಮಾಡ್ತಾರೆ, ಇವ್ರು ಎಲ್ಲ ಮೊದ್ಲೆ ಬರ್ಕಾಟಿರ್ತಾರೆ, ನೀರು ಒಳ್ಳೆ ಗಿರಿ ಹಾಕಿ ಸುಮ್ಮನೆ ಇವರು ಒಂದು ಅಟೆಂಡೆನ್ಸ್ ಹಾಕಿ ಬರ್ತಾರೆ ಅಷ್ಟೇ. ಆದ್ರಿಂದ ಬರ್ತಾರೆ ಅಂತೇಳಿ ನಾನು ಆಶಿಸಿದ್ದೇನೆ. ಅವರ ಒಂದು ಅಮೃತಹಸ್ತದಿಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ನಡೀಲಿ. ನಿಮ್ಮ ಈ ಒಂದು ಪುಣ್ಯದ ಕೆಲಸಗಳಿಗೆ ನಮ್ಮೆಲ್ಲ ಪಕ್ಷದ ಇನ್ನು ಶಾಸಕ ಜ್ಯೋತಿ ಗಣೇಶ್ ರವರು ಈ ಹಾಸ್ಟೆಲ್ ನಿರ್ಮಾಣಕ್ಕೆ ಸರ್ಕಾರದಿಂದ 2 ಕೋಟಿ ರೂಪಾಯಿ ಕೊಡಿಸುವ ಆಶ್ವಾಸನೆ ನೀಡಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಿ ಈ ಹಣ ಬಿಡುಗಡೆ ಮಾಡಿಸುವ ಭರವಸೆ ನೀಡಿದರು. ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಿದ್ರು. ಮೊನ್ನೆ ತಾನೇ ನಮ್ಮ ಯಲಹಂಕ ಶಾಸಕರಾದಂತಹ ಸನ್ಮಾನ್ಯ ವಿಶ್ವಣ್ಣನವರು ಮತ್ತು ನಮ್ಮ ಸತೀಶ್ ರೆಡ್ಡಿ ಅವರು, ನಾವೇ ಇವರು ಮನೆ ಹುಡುಕೊಂಡು ಹೋಗಿ ಪಾಪ ಶ್ರೀನಿವಾಸ ರೆಡ್ಡಿ ಅವರು CM ಹತ್ರ ಕೂಡ ಈ ಒಂದು ವಿದ್ಯಾರ್ಥಿನಿಲಯ ನಿಲಯಕ್ಕೆ ಒಂದು ಗ್ರ್ಯಾಂಟ್ ಬರೆಸ್ಬೇಕು ಅಂತೇಳಿ ಬರ್ಕೊಟ್ಟಿದ್ದಾರೆ. ಅದನ್ನ ಅಪ್ರೂವ್ ಮಾಡಿಸೋದು ಜವಾಬ್ದಾರಿ ಶ್ರೀನಿವಾಸ ರೆಡ್ಡಿ ಅವರು ಓಡಾಡಬೇಕಾಗ್ತದೆ, ನಾವು ಕೂಡ ಓಡಾಡ್ತೀವಿ. 2 ಕೋಟಿ ರೂಪಾಯಿ ಬರೆದಿದ್ದಾರೆ, ಬಟ್ ಅದು ತಮಗೆಲ್ಲ ಗೊತ್ತಿರಲಿ, ಅಪ್ರೂವ್ ಆಗಿ ಬರೋವರೆಗೂ ಕೂಡ ಸಾಕಷ್ಟು ತೊಡ್ಕೊಳ್ಳಿರ್ತಾರೆ, ಯಾಕಂದರೆ ಗ್ರ್ಯಾಂಟ್ ಕೂಡ ಅವೈಲಬಿಲಿಟಿ ಮತ್ತೊಂದು. ಆದ್ದರಿಂದ ಅದನ್ನು ಮಾಡಿಸ್ಕೊಡ್ತೀವಿ, ಯಾಕಂದರೆ ಅವರು ವಿಶ್ವಣ್ಣವರು ಸ್ವಲ್ಪ ಸ್ಟ್ರಾಂಗ್. ನಮ್ಮ ಬೆಂಗಳೂರಿನಲ್ಲಿ ವಿಶ್ವಣ್ಣವರು ಸತೀಶ್ ರೆಡ್ಡಿ ಅವರು ಖಂಡಿತವಾಗಿಯೂ ನಿಮ್ಮ ಪರ ಓಡಾಡ್ತಾರೆ, ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬ್ ಇರ್ಬೋದು, ಕೆ ಎನ್ ರಾಜಣ್ಣ ಸಾಹೇಬ್ ಇರ್ಬೋದು, ಇಲ್ಲಿ JDS ಪರವಾಗಿ ನಮ್ಮ ವೀರಭದ್ರನವರು ಕೂಡ ಬಂದಿದ್ದಾರೆ. ಎಲ್ಲರೂ ಸೇರಿ ನಿಮ್ಮ ಒಂದು ಜನಾಂಗದ ಏನು ಸಮಾಜಮುಖಿ ಕೆಲಸ, ಈ ಒಂದು ವಿದ್ಯಾರ್ಥಿ ನಿಲಯಗಳು ತುಮಕೂರಿನಲ್ಲಿ ಟೋಲ್ ಹತ್ರ ಒಂದು ಕಟ್ತಿದ್ದಾರೆ, ಮತ್ತು ಇಲ್ಲಿ ಮಾಡಿರೋಂಥದ್ದು, ಮತ್ತು APMC ಕೂಡ ಒಂದು ಬುದ್ಧಿ ಪೂಜೆಯನ್ನು ನಾನು ಬಂದಿದ್ದೆ ಅದಕ್ಕೆ. ಎಲ್ಲಕ್ಕೂ ಕೂಡ ಒಳ್ಳೆಯ ಒಂದು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಅಧ್ಯಕ್ಷ ಆದಮೇಲೆ ಹಿಂದಿದ್ದವರು ಮಾಡಿದ್ದಾರೆ, ಈಗ ಇವರು ಹೆಚ್ಚಿನ ಆಕ್ಟಿವ್ ಆಗಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವ್ರು ಹೇಳ್ದಂಗೆ ತುಂಬ ದೂರದೃಷ್ಟಿ ಇಟ್ಕೊಂಡು ಮಾಡ್ತಿದ್ದಾರೆ.
ಇವೆಲ್ಲ ಹಿಂದೆ ಆಗ್ಬೇಕಿತ್ತು. ಯಾಕಂದ್ರೆ ಈ ಸಾಕಷ್ಟು ಮಠಮಾನ್ಯಗಳನ್ನ ನಾವು ನೋಡಿದೀವಿ, ಲಿಂಗಾಯತರು ಇರ್ಬೋದು, ಒಕ್ಕಲಿ ಇರ್ಬೋದು, ಹಿಂದುಳಿದ ಜನಾಂಗದವ್ರು ಇರ್ಬೋದು, ಅವರೆಲ್ಲ 60ರ ದಶಕ 70ರ ದಶಕದಲ್ಲಿ ಹಾಸ್ಟೆಲ್ ಮಾಡಿದ್ಕೆ ಬಡವರೆಲ್ಲ ಅಲ್ಲಿ ಓದಿ ಇವತ್ತು ಐಎಎಸ್ ಆಫೀಸರ್ಗಳಾಗವ್ರೆ, ಕೆಎಸ್ಒ ಆಗವ್ರೆ, ಅಮೆರಿಕದ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗವ್ರೆ. ಯಾಕಂದ್ರೆ ಇನ್ನು ಮಧುಗಿರಿ ಶಾಸಕ ವೀರಭದ್ರಯ್ಯ, ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ, ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಸೇರಿದಂತೆ ರೆಡ್ಡಿ ಸಮುದಾಯದ ಮುಖಂಡರುಗಳು ಪಾಲ್ಗೊಂಡಿದ್ದರು. ಹರಿಹರದ ಎರೆಹೊಸಹಳ್ಳಿಯ ವೇಮನಪೀಠದ ವೇಮನಾನಂದ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಜಿಲ್ಲಾ ರೆಡ್ಡಿ ಜನಸಂಘದ ಅಧ್ಯಕ್ಷ ಕೆ ಶ್ರೀನಿವಾಸ್ ರೆಡ್ಡಿ ಅಧ್ಯಕ್ಷತೆ ವಹಿಸಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.